the light has gone out of our lives, and there is darkness everywhere. ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಕೇಳಿದಂತೆ ಭಾರತದ ಬದುಕಿನ ದೀಪ ಆರಿಹೋದ ಕ್ಷಣ ಅದು ಗಾಂಧಿ ಹತ್ಯೆಯಾದ ದಿನ ನ್ಯಾಯ ಧರ್ಮದ ಹತ್ಯೆಯೂ ನಡೆದ ಕರಾಳ ದಿನ ಅದು ಪೂಜನೀಯ ಗುರುಜಿಯವರ ಮೇಲೆ ಗಾಂಧಿ ಹತ್ಯೆಯ ಆರೋಪ ಹೊರಿಸಿ ಸೆರೆಗೆ ದೂಡಿದ ದಿನ ಎಲ್ಲೆಲ್ಲೂ ಭಯದ ವಾತಾವರಣ ಎಲ್ಲ ಪತ್ರಿಕೆಗಳಲ್ಲೂ ಸುಳ್ಳು ಸುದ್ದಿಗಳ ಮಿಥ್ಯಾರೋಪದ ವಿಜೃಂಭಣೆ ವಾಸ್ತವವನ್ನು ಜನತೆಗೆ ತಿಳಿಸುವ ಮಾಧ್ಯಮವೇ ಇರಲಿಲ್ಲ ಆಗಲೇ ಆ ಭಯದ ನಡುವೆಯೇ ಒಂದಷ್ಟು ಧ್ಯೇಯನಿಷ್ಠ ಧರ್ಮರ ಹೃದಯದಲ್ಲಿ ಹುಟ್ಟಿತು ರಾಷ್ಟ್ರದಲ್ಲಿ ಜಾಗೃತಿ ಹಾಗೂ ದೇಶಭಕ್ತಿ ಉತ್ತೇಜಿಸುವಂತಹ ಪತ್ರಿಕೆ ಪ್ರಾರಂಭಿಸುವ ದೃಢ ನಿರ್ಧಾರ ಆಗ ಪುಟಿದೆದ್ದು ಬಂದಿದೆ ಕನ್ನಡ ಪತ್ರಿಕೆ ವಿಕ್ರಮ ವ್ಯಾಸ ಪೂರ್ಣಿಮೆಯ ದಿನ 1948 ಜುಲೈ 22ರಂದು ಹುಟ್ಟಿದ ಪತ್ರಿಕೆಯ ವಿಕ್ರಮ ಅದೆಷ್ಟು ಬೇಗ ಸರ್ಕಾರವನ್ನು ನಡುಗಿಸಿತೆಂದ್ರೆ 5ನೇ ತಿಂಗಳಲ್ಲಿ ಅದು ನಿಷೇಧಕ್ಕೆ ಗುರಿಯಾಯಿತು ಮತ್ತೆ ಶುರುವಾಗಿದ್ದು 9 ತಿಂಗಳ ನಂತರ ಮತ್ತೆ ದಿಟ್ಟ ನಡೆ 1973ರಲ್ಲಿ ರಜತ ಮಹೋತ್ಸವದವರೆಗೂ ನಾಗಾಲೋಟ ವೀರೇಂದ್ರ ಪಾಟೀಲ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ನಾಯಕ ಕೃಷ್ಣಮೂರ್ತಿ ಎಂತೆಂಥ ದಿಗ್ಗಜರಿಂದ ಸಂಭ್ರಮಾಚರಣೆ ಆದರೆ ಅದಾದ 2ನೇ ವರ್ಷದಲ್ಲಿ ಮತ್ತೆ ನಡೆಯಿತು ಸರ್ಕಾರ 1975ರ ತುರ್ತು ಪರಿಸ್ಥಿತಿಯಲ್ಲಿ ಮತ್ತೆ ಬೀಗ ಪತ್ರಿಕೆಯ ಕಟ್ಟಾಳುಗಳಿಗೆ ಜೈಲು ಅಗ್ನಿ ಪರೀಕ್ಷೆಯಲ್ಲಿ ಪತ್ರಿಕೆ ಪುಟವಿಟ್ಟ ಚಿನ್ನದಂತಾಯಿತು ತುರ್ತು ಪರಿಸ್ಥಿತಿಯನ್ನು ದಾಟಿ ಮತ್ತೆ ಕೂರೈಸಿತು ಅದ್ಧೂರಿಯಾಗಿ ಏಜೆಂಟರುಗಳ ಪ್ರಾಂತೀಯ ಸಮ್ಮೇಳನ ನಡೆಸಿತು ಪತ್ರಿಕೆಯ ಶಕ್ತಿಯಾಗಿ ದುಡಿದ ಕಾಯಕ ಜೀವಿ ಶ್ರೀ ಬೇಸೂನ ಮಲ್ಯ ಅವರನ್ನು ಅಭಿನಂದಿಸಿ ಹಿಂದಿತ್ತು ಹದಿನಾರರಲ್ಲಿ ಟ್ಯಾಬ್ಲಾಯ್ಡ್ ಸ್ವರೂಪದಿಂದ ಮ್ಯಾಗಜಿನ್ ರೂಪಕ್ಕೆ ಅರಿಯಿತು ವೈವಿಧ್ಯಮಯ ಲೋಕವನ್ನು ಆವಾಹಿಸಿಕೊಂಡು ಪ್ರಯೋಗಶೀಲವಾಯಿತು ಮಾಡಿದ್ದರಲ್ಲೆಲ್ಲ ಗೆದ್ದಿತು ಇದೀಗ 75ರ ಸಂಭ್ರಮ ಭಾರತದಂತೆಯೇ ಈ ಭಾರತೀಯ ಪುತ್ರನಿಗೂ ಆಜಾದಿಯ ಅಮೃತ ಮಹೋತ್ಸವ ಧ್ಯೇಯವಿದ್ದಲ್ಲಿ ದಮನ ಅಸಾಧ್ಯವೆಂಬ ಭಾರತೀಯ ಅಂತಃಶಕ್ತಿಯ ರೂಪಕವಾಗಿ ಬೆಳೆದು ನಿಂತಿರುವ ಅಪರೂಪದ ಪತ್ರಿಕೆ ವಿಕ್ರಮ ಕ್ರಮಿಸುವ ಹಾದಿಗೆ ಕೊನೆಯಲ್ಲಿ